ओम शांति, ओम शांति, ओम शांति, ओम। सद्गुरु सखा तुम्हें तो एक हमारे हो, शिक्षक तुम्हें, रक्षक तुम्हें, दिल के तुम्हें सहारे हो। मिला सारे रिश्तों का प्यार तुमसे ओ बाबा। जुड़ गई है मन की तार तुमसे, शक्तियां मिल रही अपार तुमसे। दुनिया से दूर के तुम मुझे ले आए हो, कांटों से दूर फूलों की छांव में मुझे बिठाए हो। किरणों की बाहों का तुमसे ओ बाबा। जुड़ गई है मन की तार तुमसे, शक्तियां मिल रही अपार तुमसे। भाग्य के द्वारे खुले हमको हमारे मिले, आए जीवन में बहार तुमसे ओ बाबा। श्री शिव बाबा याद हैं। मुरली दिनांक 9/1/24। मीठे बच्चे, इस पुरुषोत्तम संगम युग में पुरुषोत्तम बनने का पूरा पूरा पुरुषार्थ करो। जितना हो सके याद और पढ़ाई पर अटेंशन दो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ,
ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು, ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನೆನಪು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕು. ಪ್ರಶ್ನೆ: ತುಮ್ ಬಚ್ಚೆ ಬಹುತ್ ಬಡೇ ವ್ಯಾಪಾರಿ ಹೋ, ತುಮೆ ಹಮೇಶಾ ಕಿಸ್ ಬಾತ್ ಪರ್ ಧ್ಯಾನ್ ದೇ ವಿಚಾರ್ ಕರ್ನಾ ಚಾಹಿ. ನೀವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಗಳಾಗಿದ್ದೀರಿ, ನೀವು ಯಾವಾಗಲೂ ಯಾವ ಮಾತಿನ ಕಡೆಗೆ ಗಮನವನ್ನು ನೀಡಿ ವಿಚಾರ ಮಾಡಬೇಕಾಗಿದೆ? ಉತ್ತರ: ಹಮೇಶಾ ಘಾಟೆ ಅವ್ರ ಫಾಯ್ದೆ ಪರ್ ವಿಚಾರ ಕರು, ಯಾವಾಗಲೂ ಲಾಸ್ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡಿರಿ. ಅಗರ್ ಇಸ್ ಪರ್ ವಿಚಾರ ನಹಿ ಕಿಯಾ ತೋ ಪ್ರಜಾ ಮೇ ದಾಸ್ ದಾಸಿ ಬನ್ನಾ ಪಡೆಗ. ಹಾನಿ ಮತ್ತು ಲಾಭದ ಬಗ್ಗೆ ಗಮನ ಇಲ್ಲದಿದ್ದರೆ ದಾಸ ದಾಸಿಯರಾಗಬೇಕಾಗುತ್ತದೆ. ಬಾಪ ಇಕ್ಕಿ ಜನ್ಮೋ ಕಿ ರಾಜೇ ಕಾ ಜೋ ವರ್ಷಾ ದೇತೆ ಹೇ ಉಸ ಗಮಾ ದೇಂಗೆ. ತಂದೆಯು ಕೊಡುತ್ತಿರೋ 21 ಜನ್ಮದ ಆಸ್ತಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಸ್ಲಿಯೇ ಬಾಪ್ ಸೆ ಪೂರಾ ಸೌದಾ ಕರ್ನಾ ಹೇ. ಆದ್ದರಿಂದ ತಂದೆಯೊಂದಿಗೆ ಪೂರ್ಣ ಒಪ್ಪಂದ ಮಾಡಿಕೊಳ್ಳಬೇಕು. ಬಾಪ್ ಹೇ ದಾತ, ತಂದೆಯೂ ದಾತ ಆಗಿದ್ದಾರೆ. ತುಂಬಚ್ಚೆ ಸುದಾಮೆ ಮಿಸಲ್ ಚಾವಲ್ ಮುಟ್ಟಿದೇತೆ ಅವ್ರ ವಿಶ್ವಕಿ ಬಾದಶಾಹಿ ಲೇತೆ ಹೂ. ನೀವು ಮಕ್ಕಳು ಸುಧಾಮನಂತೆ ಮುಷ್ಟಿ ಅಕ್ಕಿಯನ್ನು ಕೊಟ್ಟು ವಿಶ್ವದ ಬಾದಶಾಹಿ ಪಡೆದುಕೊಂಡು ಬಿಡುತ್ತೀರಿ. ಓಂ ಶಾಂತಿ. ಬಚ್ಚೆ ಯಹ ಬೈಟೆ ಹೇ, ಯಹ ಸ್ಕೂಲ್ ಹೇ, ಕೊಯ್ ಸತ್ಸಂಗ ನೈ ಹೇ. ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದೀವಿ, ಇದು ಶಾಲೆಯಾಗಿದೆ, ಇದು ಸತ್ಸಂಗವಲ್ಲ. ಮಹಂತ್ ಬ್ರಾಹ್ಮಣ್ ವಾ ಕೊಯ್ ಸನ್ಯಾಸಿ ಸಾಮ್ನೆ ನೈ ಬೈಟ ಹೇ. ಇಲ್ಲಿ ಪಾಠ ಮಾಡಲಿಕ್ಕೆ ಯಾವುದೋ ಮಹಾತ್ಮನೋ ಸಂತನೋ ಬ್ರಾಹ್ಮಣನೋ ಸನ್ಯಾಸಿನೋ ಕುತ್ಕೊಂಡಿಲ್ಲ. ಡರ್ ಕಿ ಕೊಯ್ ಬಾತ್ ನೈ ಹೇ ಕಿ ಸ್ವಾಮಿ ನಾರಾಜ್ ನಾ ಹೋ. ಇಲ್ಲಿ ಭಯದ ಮಾತಿಲ್ಲ, ಯೋ ಸ್ವಾಮೀಜಿಗಳು ಏನಾರ ನಾರಾಜ್ ಆಗ್ಬಿಡ್ತಾರೋ ಏನೋ. ಭಕ್ತಿ ಮಾರ್ಗ ಮೇ ಜಬ್ ಕೊಯ್ ಸಾಧು ಸನ್ಯಾಸಿ ಕೋ ಘರ್ ಮೇ ಬುಲಾತೆ ಹೇ ತೋ ಉನ್ಕೆ ಪಾವ್ ದೋ ಕರ್ ಪೀತೆ ಹೇ. ಇದೋ ಬಾಪ್ ಹೇ ನಾ. ಭಕ್ತಿ ಮಾರ್ಗದಲ್ಲಿ ಯಾವುದಾದ್ರೂ ಸಾಧು ಸನ್ಯಾಸಿಗಳನ್ನು ಮನೆಗೆ ಕರೆದ್ರೆ ಅವರಿಗೆ ಕಾಲು ತೊಳೆದು ನೀರು ಕುಡಿತಾರೆ, ಇಲ್ಲಂತೂ ಬಾಬಾ ಇದ್ದಾರೆ ತಾನೆ. ಘರ್ ಮೇ ಬಚ್ಚೆ ಕಭಿ ಬಾಪ್ ಸೆ ಡರ್ತೆ ಹೇ ಕ್ಯಾ. ಮಕ್ಕಳು ಕಂದಗಳು ಅಪ್ಪನ ಅನ್ಕಂಡ್ರೆ ಭಯ ಪಡ್ತಾರೇನು? ತುಮ್ತೋ ಸಾತ್ ಮೇ ಖಾತೆ ಪೀತೆ ಖೇಲ್ತೆ ಹೋ. ಅವನನ್ನ ತಂದೆ, ನಾವು ಜೊತೆ ಜೊತೆಗೆ ಊಟ ಮಾಡ್ತೀವಿ, ಕುಡಿತೀವಿ, ಆಟ ಆಡ್ತೀವಿ. ಸನ್ಯಾಸಿ ಗುರು ಆದಿಕ್ಕೆ ಸಾತೈಸೆ ಕರ್ತೆ ಹೇ ಕ್ಯಾ. ಸನ್ಯಾಸಿಗಳು ಗುರುಗಳ ಜೊತೆಗೆ ಊಟ ಮಾಡೋದು, ತಿನ್ನೋದು, ಆಟಾಡೋದು ಮಾಡ್ತಾರೇನು? ವಾತೋ ಸಾರ ದಿನ ಗುರುಜಿ ಗುರುಜಿ ಕರ್ತಿರತ್ತೆ ಹೇ. ಅಲ್ಲಿ ಇಡೀ ದಿನ ಗುರುಜಿ ಗುರುಜಿ ಅಂತ ಹೇಳಬೇಕಾಗ್ತದೆ. ಯಾತೋ ಐಸೆ ನೀ ಕರ್ನ ಹೇ, ಇಲ್ಲ ಆ ರೀತಿ ನೀವು ನೋಡಬೇಡ್ರಿ, ಮಾಡಬೇಡ್ರಿ. ಇದು ಬಾಪ್ ಹೇ ಶುಭಾಬ ತಂದೆಯಾಗಿದ್ದಾರೆ. ಗುರು ಸೇ ಅಪ್ನ ವರ್ಷ, ಟೀಚರ್ ಸೇ ಅಪ್ನ ವರ್ಷ ಮಿಲ್ತಾ ಹೇ. ಗುರುವಿನಿಂದ ತನ್ನದೇ ಆದ ಆಸ್ತಿ, ಟೀಚರ್ನಿಂದ ತನ್ನದೇ ಆದ ಆಸ್ತಿ ಸಿಗ್ತದೆ. ಬಾಪ್ ಸೇ ತೋ ಪ್ರಾಪರ್ಟಿ ಮಿಲ್ತಿ ಹೇ, ತಂದೆಯಿಂದಂತೂ ಆಸ್ತಿ ಸಿಗ್ತದೆ. ಬಚ್ಚೆ ಪೈದಾ ಹುವ ಅವ್ರ ವಾರಿಸ್ ಬನೆ. ಮಕ್ಕಳು ಹುಟ್ಟಿದ ತಕ್ಷಣವೇ ವಾರಸುದಾರರಾಗಿ ಬಿಡ್ತಾರೆ. ಯಹ ಬಿ ಬಾಪ್ಗೆ ಬಚ್ಚೆ ಬನೆ, ಬಾಪ್ಗೂ ಪಹಚಾನ ಬಸ್ ಹಮ್ ಸ್ವರ್ಗಕ್ಕೆ ಮಾಲೀಕ್ ಬನೆ. ಇಲ್ಲಿನೂ ಹುಟ್ಟಿದ ತಕ್ಷಣವೇ ಆಸ್ತಿಗೆ ಅಧಿಕಾರಿ ಆಗೋದು. ಬಾಬನ ಮಕ್ಕಳಾದ್ವಿ, ಬಾಬನ ಗುರುತಿಸಿದ್ವಿ, ಮುಗದೇ ಹೋಯಿತು. ಅಷ್ಟೊತ್ತಿಗೆ ಸ್ವರ್ಗದ ಮಾಲೀಕರಾಗೇ ಬಿಡ್ತೀವಿ. ಬಾಪ್ ಹೇ ಹಿ ಸ್ವರ್ಗಕ್ಕ ರಚಯಿತ, ತಂದೆಯು ಸ್ವರ್ಗದ ರಚಯಿತ ಆಗಿದ್ದಾರೆ. ಇನ್ನು ಲಕ್ಷ್ಮೀನಾರಾಯಣೆ ಸ್ವರ್ಗ ಕಿ ರಾಜೆ ಕೈಸೆ ಅವ್ರ ಕಹಾ ಸೇಲಿ ಯಹ ಕೊಯ್ ಬಿ ನಹಿ ಜಾನ್ತೆ. ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ರಾಜ್ಯವನ್ನು ಹೇಗೆ ಪಡೆದುಕೊಂಡ್ರು, ಯಾವಾಗ ಪಡೆದುಕೊಂಡ್ರು,
इदु यारगु गोत्ते इल्ला, तुम समझते हो हम यहाँ थे फिर बन रहे हैं, निम गोत्तिदे नावी रीति इद्देवु ईग पुनः आगलिद्देवे। मनुष्य तो कुछ भी ख्याल नहीं करते, यह कौन है, हम किसको पूजते हैं, ಮನುಷ್ಯರಿಗಿದು ಗೊತ್ತೇ ಇಲ್ಲ, ಇವ್ರು ಯಾರಪ್ಪ ಲಕ್ಷ್ಮೀನಾರಾಯಣರು, ಇವರನ್ನು ಯಾಕೆ ಪೂಜಿಸ್ತಾರೆ ಅನ್ನೋದೇ ಗೊತ್ತಿಲ್ಲ। ಶಿವಕ್ಕೆ ಮಂದಿರ್ ಮೇ ಜಾಕರ್ ಸಿರ್ಫ್ ಲೋಟಿ ಚಡಾಕರ್ ಆತೆ ಹೇ ಜಾನ್ತೆ ಕುಚ್ ಬಿ ನಹಿ, ಹಾಂ ಹೋಗ್ತಾರೆ ಶಿವನ ಮಂದಿರಕ್ಕೆ ಅಭಿಷೇಕನೂ ಮಾಡಿಸ್ತಾರೆ, ಅಲ್ಲಿ ಕೇವಲ ಹಾಲು ನೀರು ಅಭಿಷೇಕ ಮಾಡಿ ಬಂದುಬಿಡ್ತಾರೆ, ಅರ್ಥನೇ ಗೊತ್ತಿಲ್ಲ, ಶಿವ ಯಾರನ್ನೋದೇ ಗೊತ್ತಿಲ್ಲ। तुमको अब फीलिंग आती है कि हम यहाँ मृत्यु लोक का शरीर छोड़ अमर लोक में जाएंगे, ईग नमग अनिसुत्तदे फील आगुत्तदे, नावीगी मृत्यु लोकद शरीर तोरेदु अमर लोक के होगलिद्देवे, प्राप्ति कितनी भारी है, प्राप्ति एष्ट अपरंपार, भक्ति मार्ग में कुछ भी प्राप्ति नहीं, भक्ति मार्गदल्लंतू एनु प्राप्ति इल्ल। बाबा खुद भी कहते हैं हमने 12 गुरु किए, ब्रह्मा बाबा तावे हेळ्तारल्ल तम अनुभव, नान 12 गुरुगळन्नु माड्कोंडे, अब समझते हैं, ईग ब्रह्मा बाबनी गोत्तायतु ये तो टाइम वेस्ट हो गया, और ही नीचे उतरते गए, ई रीति माड्ता माड्ता समय वेस्ट आदंगे इन्नू केळगिळदु बंदंते, ಹಾಗಾದರೆ ಇದು ನಡಿಲೇಬಾರ್ದ, ಈ ಘಟನೆಗಳು ಮಾಡ್ಕೊಳ್ಳೇಬಾರ್ದ, ಗುರುಗಳು ಭಕ್ತಿ ಮಾಡಲೇಬಾರ್ದ, ನಹಿ ಯಾ ಡ್ರಾಮಾವೇ ನೂಂದೇ, ಇದು ನಾಟಕದಲ್ಲಿ ಫಿಕ್ಸ್, ಹಮಾರಿ ಕೋಯಿಸೆ ದುಶ್ಮನಿ ನಹಿ ಹೇ, ನಮ್ಮದು ಯಾರೊಂದಿಗೂ ವೈರತ್ವವೇ ಇಲ್ಲ, ಹಮಾರಿ ಏಕ್ ಬಾಪ್ ಸೆ ಹೀ ಪ್ರೀತ ಹೇ, ನನ್ನ ಪ್ರೀತಿ ಕೇವಲ ಒಬ್ಬ ತಂದೆಯೊಂದಿಗೆ ಮಾತ್ರ ಇದೆ, ತುಮ್ ಜಬ್ ಅಂದರ್ ಕ್ಲಾಸ್ ಮೇ ಆತೆ ಹೂ, इन चित्रों को देख खुश होना चाहिए कि हम पढ़ करके यह बन रहे हैं, नावे क्लासिक बंद तक्षण चित्र नोड़ खुशी पड़े, एस्पेशली लक्ष्मीनारायण चित्र नोड़ नान विद्याभ्यास रीति आगलिद्देने अंत खुशी पड़े। तुमको मालूम है यह राजधानी कैसे स्थापन होती है, नमक गोत्तिदे राजधानी हेगे स्थापने आगलिदे, बाप कहते हैं बच्चे मुंचो मत, मक्कले ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಬಾಪ್ ಇತ್ನಿ ಅಚ್ಚಿ ರೀತಿ ಸಮಜಾತೆ ಹೇ, ಫಿರ್ ಬಿ ಆಶ್ಚರ್ಯವತ್ ಸುನಂತಿ ಕಥಂತಿ ಬಾಗಂತಿ ಹೋಜಾತಿ ಹೇ, ಇಷ್ಟು ಸುಲಭವಾಗಿ ಅರ್ಥ ಆಗೋಂಗೆ ಇಷ್ಟು ಚೆನ್ನಾಗಿ ತಿಳಿಸಿ ಹೇಳಿದರೂ ಸಹ ಆಶ್ಚರ್ಯಚಕಿತರಾಗಿ ಕೇಳುತ್ತಾರೆ ಹೇಳುತ್ತಾರೆ, ಆಮೇಲೆ ಓಡೋಗಿ ಬಿಡುತ್ತಾರೆ, ಮಾಯಾಕ್ಕೆ ಬಂಜಾತೆ ಹೇ, ಮಾಯನಿಗೆ ಅರ್ಪಿತಾಗಿಬಿಡ್ತಾರೆ, ಉನ್ಕೋ ಕಹ ಜಾತ ಹೇ ಟ್ರೇಟರ್, ಅಂಥವರಿಗೆ ಟ್ರೇಟರ್ ಎಂದು ಕರೆಯಲಾಗ್ತದೆ। ಜೋ ಏಕ್ ರಾಜಧಾನಿ ಸೆ ನಿಕಲ್ ದೂಸರೆ ಸಿಕ್ಕೆ ಜಾಕರ್ ಬಂತೆ ಹೇ, ಒಂದು ರಾಜಧಾನಿಯಿಂದ ಹೊರಬಂದು ಇನ್ನೊಂದು ಕಡೆ ಹೋಗಿ ಅಲ್ಲಿ ಅರ್ಪಿತಾಗಿಬಿಡ್ತಾರೆ, ಬಾಪ ಕಿತ್ನ ಅಚ್ಚಿ ರೀತಿ ಪುರುಷಾರ್ಥಕರಾತೆ ಹೇ, ಬಾಬಾ ಎಷ್ಟು ಬೆಸ್ಟ್ ಪುರುಷಾರ್ಥ ಮಾಡಿಸ್ತಾರೆ, ಭಕ್ತಿ ಮಾರ್ಗ ಮೇ ಕಿತನ ಭಟಕತೆ ಹೇ, ಅದರದೇ ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಲದಾಡ್ತೀವಿ, ದಾನ ಪುಣ್ಯ ತೀರ್ಥ ವೃತ್ತ ನೇಮ ಅದೇ ಕರ್ತೆ ಹೇ, ದಾನ ಪುಣ್ಯ ವೃತ್ತ ನೇಮ ತೀರ್ಥ ಎಷ್ಟು ಮಾಡ್ತಾರೆ, ಅಚ್ಚ ಸಾಕ್ಷಾತ್ಕಾರ ಹೂವ ತೋ ಕ್ಯಾ ಹೂವ, ಭಕ್ತಿ ಮಾರ್ಗದಲ್ಲಿ ಅಟ್ಮೋಸ್ಟ್ ಟಾಪ್ ಅಂದರೆ ಏನಾಗ್ತದೆ ಸಾಕ್ಷಾತ್ಕಾರ, ಆ ಸಾಕ್ಷಾತ್ಕಾರ ಆಯ್ತಪ್ಪ ಏನು ಪ್ರಾಪ್ತಿ ಆಯಿತು, ಚಡ್ತಿ ಕಲಾ ತೋ ಹೂಯಿ ನಹಿ और ही अतर्ति कला हुई, ಏರುವ ಕಲೆ ಅಂತೂ ಆಗಲಿಲ್ಲ, ಮತ್ತು ಇಳಿಯ ಕಲೆಯಲ್ಲೇ ಬಂದೆವು, ತುಮಾರಿ ದಿನ ಪ್ರತಿದಿನ ಚಡ್ತಿ ಕಲಾ ಹೇ, ನಮ್ಮದು ದಿನ ಪ್ರತಿದಿನ ಏರುವ ಕಲೆಯಾಗಿದೆ, ಬಾಕಿ ಸಬ್ಕಿ ಹೇ ಉತರ್ತಿ ಕಲಾ, ಇನ್ನುಳಿದವ್ರದೆಲ್ಲ ಇಳಿಯುವ ಕಲೆಯಾಗಿದೆ, ಗುರುಲೋ ಕಹತೆ ಬಿ ಹೇ ज्ञान ब्रह्मा का दिन है, भक्ति ब्रह्मा की रात है, गुरुजन हेतर ज्ञान ब्रह्मन हगल अदे भक्तियु ब्रह्मन रात्री, ज्ञान और भक्ति में रात दिन का फर्क है, ज्ञानकू भक्तिगू हगलू रात्रिय व्यत्यासवे अंत बाबा हेतर,
तुम्हारी दिन प्रतिदिन चढ़ती कला है, ज्ञान से सुख मिलता है। बाप कितना सर समझाते हैं कि तुम ही विश्व के मालिक थे, फिर तुम ही नीचे उतरते आए हो। ज्ञान दिंद एष्टु सुख सिक्तदे, बाबा एष्टु सुलभवागि तिळिसिकोड्तारे, नीवे वंदानंदु कालदल्लि विश्वद मालिकरागिद्रि, ई केळगिळिता बंदिदीवि। अब बाप कहते हैं सिर्फ अपने को आत्मा समझो। ಈಗ ಬಾಬಾ ತಿಳಿಸ್ತಾರೆ ಕೇವಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಆತ್ಮ ಅವಿನಾಶಿ ಹೇ, ಆತ್ಮನ ಅವಿನಾಶಿ. ಆತ್ಮ ಕೇತಿ ಹೇ ಅವಿನಾಶಿ ಬಾಪ್, ಹಮಕೋ ಆಕರ್ ಪಾವನ್ ಬನಾವು. ಹೇ ಅವಿನಾಶಿ ತಂದೆ, ಬಂದು ನಮ್ಮನ್ನು ಪಾವನ ಮಾಡು ಅಂತ ಕರಿತೀವಿ. ಇಸ್ಮೇ ಮುಕ್ತಿ, ಜೀವನ್ ಮುಕ್ತಿ ಸಬ್ ಆ ಜಾತಾ ಹೇ. ಇದರಲ್ಲಿ ಮುಕ್ತಿಯು ಜೀವನ್ ಮುಕ್ತಿಯು ಎಲ್ಲನೂ ಬಂದ್ಬಿಡ್ತದೆ. ತುಮ್ ಅಭಿ ಸಮಜ್ತೀವ ಭಕ್ತಿ ಮೇ ಹಮ್ ಕುಚಿ ಭೀ ನಹಿ ಜಾನ್ತೇವೆ. ನೀವು ತಿಳ್ಕೊಂಡಿದ್ದೀರಿ, ಭಕ್ತಿಯಲ್ಲಿ ನಾವೆಂದಿಗೂ ಏನೂ ತಿಳ್ಕೊಂಡಿರಲೇ ಇಲ್ಲ. ಕೇವಲ ಏನು ಮಾಡ್ತಿದ್ವಿ, ಭಕ್ತಿ ಮಾರ್ಗದಲ್ಲಿ ಡೂಂಡತೇ ರಹತೈತೆ ಹುಡುಕ್ತಾ ಇದ್ವಿ. ಗಾತೆ ರಹತೈತೆ, ಹೇ ಭಗವಾನ್ ರಹಮ್ ಕರು, ಹೇ ಭಗವಂತ ಕರುಣೆ ತೋರು ಅಂತ ಹೇಳ್ತಿದ್ವಿ. ಭಗವಾನ್ ಕೆನೆ ಸೆ ಇತ್ನಿ ಟೇಸ್ಟ್ ನಹಿ ಆತಿ. ಭಗವಂತ ಅಂದಾಗ ಸಂಬಂಧದಲ್ಲಿ ಅಷ್ಟು ರಸಭರಿತ ಅನ್ಸಂಗಿಲ್ಲ. ಭಗವಾನ್ ಅಂತ ಕರೆದಾಗ ವರ್ಷ ಯಾದ ನಹಿ ಆತ, ನಮ್ಮ ಹಕ್ಕು ನಮಗೇನು ನೆನಪಿಗೆ ಬರಲ್ಲ. ತುಮ್ಕ ಹೆಂಗೆ ಉಂಚತೆ ಉಂಚ್ ಶಿವ ಬಾಬಾ ಹೇ. ನಾವು ಪ್ರೀತಿಯಿಂದ ಹೇಳ್ತೀವಿ, ಶ್ರೇಷ್ಠಾತಿ ಶ್ರೇಷ್ಠನು ಶಿವ ತಂದೆಯಾಗಿದ್ದಾರೆ. ತಫೌರನ್ ವರ್ಷ ಯಾದ, ಈಗ ತಂದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಆಸ್ತಿ ನೆನಪಿಗೆ ಬರ್ತದೆ. ಅಭಿ ತುಮ್ ಸಮಜ್ತೇಹು ಕಿ ಯಹ ರಾವಣ ರಾಜ್ಯ ಹೇ. ಈಗ ನಮಗೆ ಗೊತ್ತಾಗಿದೆ ಇದು ರಾವಣನ ರಾಜ್ಯವಾಗಿದೆ. ರಾಮರಾಜ್ಯ ಹೋತಾ ಹೇ ಸತ್ಯುಗ ಮೇ, ರಾಮರಾಜ್ಯ ಇರೋದು ಸತ್ಯುಗದಲ್ಲಿ. ಅಭಿ ತೋ ಹೇ ಕಲಿಯುಗ, ಈಗಿರೋದು ಕಲಿಯುಗ. ಸತ್ಯುಗ ಮೇ ಬಹುತ್ ಥೋಡೆ ಮನುಷ್ಯತೆ, ಸತ್ಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು. ಏಕಿ ಆದಿ ಸನಾತನ ದೇವಿ ದೇವತಾ ಧರ್ಮತ, ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸುಖ ಶಾಂತಿ ಥೀ, ಸುಖ ಶಾಂತಿ ಇತ್ತು. ವಹಾ ಮನುಷ್ಯ ಶಾಂತಿ ಕೇಳಿ ಭಟಕ್ತೇ ರಹತೆ ಹೇ, ಅಲ್ಲಿ ಮನುಷ್ಯರು ಶಾಂತಿಗಾಗಿ ಅಲದಾಡ್ತಾ ಇರ್ತಾರೆ. ಏಕಿ ಆದಿ ಸನಾತನ ದೇವತಾ ಧರ್ಮತ, ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಸುಖ ಶಾಂತಿ ಥೀ, ಸುಖ ಶಾಂತಿ ಇತ್ತು. ಯಹ ಮನುಷ್ಯ ಶಾಂತಿ ಕೇಳಿ ಭಟಕ್ತೇ ರಹತೆ ಹೇ, ಇಲ್ಲಿ ಮನುಷ್ಯರು ಶಾಂತಿಗಾಗಿ ಎಷ್ಟು ಅಲ್ದಾಡ್ತಾರೆ. ಕಿತ್ನಾ ಖರ್ಚು ಕರ್ತೆ ಹೇ, ಕಾನ್ಫರೆನ್ಸ್ ಆದಿ ಮೇ ಎಷ್ಟು ಖರ್ಚು ಮಾಡ್ತಾರೆ ಕಾನ್ಫರೆನ್ಸ್ ಎಲ್ಲ ಮಾಡಲಿಕ್ಕೆ. ತುಮನೋಕೋ ಲಿಖ ಸಕ್ತೆ ಹೋ, ಶಾಂತಿ ಕಾ ಸಾಗರ್, ಪವಿತ್ರತಾ ಕಾ ಸಾಗರ್, ಸಂಪತ್ತಿ ಕಾ ಭಿ ವಹ ಸಾಗರ್ ಹೇ. ನೀವು ಬೇಕಿದ್ರೆ ಅವ್ರಿಗೆ ಬರೀರಿ, ಪರಮಾತ್ಮನು ಶಾಂತಿಯ ಸಾಗರ, ಪವಿತ್ರತೆಯ ಸಾಗರ, ಅವನು ಸಂಪತ್ತಿಗೂ ಸಾಗರ ಆಗಿದ್ದಾನೆ. ಸಬ್ ಕುಚ್ ಅನ್ಸೆ ಮಿಲ್ತಾ ಹೇ, ಅವನಿಂದ ಎಲ್ಲವೂ ದೊರೆಯುತ್ತದೆ. ಅಭಿ ತುಮ್ ಜಾಂತಿಯ ಸತ್ಯುಗೇ ಬಹುತ್ ಧನವಾಂತೆ. ನಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಾವು ಬಹಳ ಸಂಪತ್ ಭರಿತರಾಗಿದ್ವಿ. ವಿಶ್ವಮೇ ಶಾಂತಿ ತೋ ವಹಾಥಿ, ಅಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಬಾಕಿ ಆತ್ಮಕೋ ಶಾಂತಿ ಹೋತಿ ಹೇ ಪರಮಧಾಮ್ ಘರ್ ಮೇ, ಪರಮಧಾಮ ಮನೆಯಲ್ಲಿ ಆತ್ಮನಿಗೆ ಅಪಾರವಾದ ಶಾಂತಿ ಇರ್ತದೆ. ವಿಶ್ವಮೇ ಹಮ್ ಅಕೇಲೆ ಹೀ ಥೇ ತೋ ಸುಖ ಶಾಂತಿ ಸಬ್ತಾ, ನಾವಷ್ಟೇ ಇದ್ವಲ್ಲ ವಿಶ್ವದಲ್ಲಿ, ಹೀಗಾಗಿ ಸುಖ ಶಾಂತಿ ಎಲ್ಲ ಇತ್ತು. ತೋ ಬಚ್ಚೋಂಕೋ ಬಹುತ್ ಖುಷಿ ಹೋನಿ ಚಾಯಿ, ಮಕ್ಕಳು ಎಷ್ಟು ಖುಷಿ ಪಡಬೇಕು. ಐಸೆ ಸ್ವರ್ಗಕ್ಕೆ ಶಾಸ್ತ್ರ ಮೇ ಕ್ಯಾ ಕ್ಯಾ ಬಾತೆ ಲಿಖದಿ ಹೇ, ಅಂಥ ಪವಿತ್ರಮಯ ಸುಖಮಯ ಪೀಸ್ ಪ್ಯೂರಿಟಿಯ ಸ್ವರ್ಗದ ರಾಜ್ಯಕ್ಕಾಗಿ ಶಾಸ್ತ್ರದಲ್ಲಿ ಏನೇನೋ ಬರೆದ್ಬಿಟ್ಟಿದ್ದಾರೆ. ಅಬ್ ಬಾಪ ಕೇತೆ ಹೇ, ಮೈ ತುಮಕೋ ಇತ್ನಾ ಸಮಜಾತಾ ಹೂ ಜೋ ತುಮಕೋ ಕೋಯ್ ಭಿ ಪ್ರಶ್ನಾದಿ ಪೂಚನೆಗೆ ದರ್ಕಾರ್ ಹೀ ನಹಿ. ಬಾಬಾ ನಮ್ಗೆ ಇಷ್ಟೆಲ್ಲ ತಿಳಿಸಿಕೊಡ್ತಾರಂದರೆ ನಾವು ಮತ್ತಿನ್ಯಾವ ಪ್ರಶ್ನೆ ಕೇಳುವ ಅವಶ್ಯಕತೆಯೇ ಇಲ್ಲ. ಪೆಹಲೇ ತು ಮಾಮೇಕಂ ಯಾದಕರು, ಫಸ್ಟ್ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ.
तुम बुलाते हो पतितों को आकर पावन बनाओ, अर्थात पुरानी दुनिया को आकर नया बनाओ। न्यू करी दे या के परमात्मा ने बा पतितरना पावन माडुबा, हळेय जगत्तन्नु होसत्तन्नागि माडुबा करितीवि। परंतु अर्थ कुछ भी नहीं समझते, आदरे यारिगू अदर अर्थवे गोत्तिल्ल। सूत मुंजा हुआ है, ಎಲ್ಲರದು ಸೂತ್ರ ಗೊಂದಲಿತವಾಗಿ ಬಿಟ್ಟಿದೆ. ಅಬ್ ಸುಲ್ಝಾನ ಪಡ್ತಾ ಹೇ, ಗಂಟು ಗಂಟು ಸಿಕ್ ಸಿಕ್ ಆದಂತಹ ಈ ಸೂತ್ರವನ್ನು ಎಳೆ ಎಳೆಯಾಗಿ ಬಿಡಿಸಬೇಕಾಗಿದೆ. ಭಕ್ತಿ ಮೇ ಕಿತ್ನೆ ಚಿತ್ರ ಬನಾಯೆ ಹೇ, ಕೃಷ್ಣ ಕೋ ಚಕ್ರ ದೇ ದಿಯಾ ಹೇ, ಜಿಸ್ ಅಕಾಸುರ್ ಬಕಾಸುರ್ ಕೋ ಮಾರಾ. ಅರೆ ವೋ ಕೋಯ್ ಹಿಂಸಕ ಥಾ ಕ್ಯಾ? ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಚಿತ್ರಗಳನ್ನು ಮಾಡಿದರೆ, ಶ್ರೀಕೃಷ್ಣ ಕಂಪ್ಲೀಟ್ ನಾನ್ ವೈಲೆಂಟ್, ಅವನ ಕೈಯಾಗ ಒಂದು ಚಕ್ರ ತೋರಿಸಾರೆ, ಆ ಚಕ್ರದಿಂದ ಅವನು ಅಕಾಸುರನನ್ನು ಕೊಂದ, ಬಕಾಸುರನನ್ನು ಕೊಂದ, ಅವನೇನು ಹಿಂಸಕನೇ ಬಾಬಾ ಕೇಳ್ತಾರೆ. ತೋ ಫಿರ್ ಕೇತೆ ಹೇ ಫಲಾನಿ ಫಲಾನಿ ಕೋ ಬಗಾಯ, ಆ ಕೃಷ್ಣ ಅಂಥವ್ರನ್ನ ಇಂಥವ್ರು ನೋಡಿಸ್ಕೊಂಡು ಕರ್ಕೊಂಡು ಹೋದ ಅಂತಾರೆ. ಡಬಲ್ ಹಿಂಸಕ್ ಬನಾದಿಯ, ಸಾಯಿಸಿದ ಅಂದರೆ ಕ್ರೋಧ ಹಿಂಸೆ, ಓಡಿಸ್ಕೊಂಡು ಹೋದ ಯಾರ್ಯಾರನ್ನೋ ಅಂದರೆ ಕಾಮ ಹಿಂಸೆ. ಕೃಷ್ಣನನ್ನು ಡಬಲ್ ಹಿಂಸಕ ಮಾಡಿದಂಗಾಯ್ತು, ವಂಡರೇನ? ಜಿನ್ಹೋನೆ ಶಾಸ್ತ್ರ ಬನಾಯ ಉನೋಂಕಿ ಬುದ್ಧಿ ಕಿ ಕಮಾಲ್ ಹೇ, ವಂಡರ್ ಯಾರ್ದು ವಂಡರ್, ಏನು ವಂಡರ್? ಶಾಸ್ತ್ರ ಯಾರು ಬರೆದ್ರಲ್ಲ, ಇಷ್ಟು ಜನರ ನಂಬಿಸೋಂಗೆ ಮಾಡಿದ್ರಲ್ಲ, ಅದು ವಂಡರ್, ಅವ್ರ ಬುದ್ಧಿಯ ಚಮತ್ಕಾರ. ಫೀರುಸ್ಕೋಕೈತೆ ವ್ಯಾಸ ಭಗವಾನ್, ಮತ್ತು ಮೇಲೆ ಅವರಿಗೆ ವ್ಯಾಸ ಭಗವಂತ ಅಂತ ಕರೀತಾರೆ. ಅಬ್ ಬಾಪ ಕೇತೆ ಹೇ ಮುಚ್ಚೆ ಯಾದಕರು ಅವ್ರ ದೈವಿ ಗುಣ ಧಾರಣಕರು, ನನ್ನೊಬ್ಬನನ್ನೇ ನೆನಪು ಮಾಡಿ, ದೈವಿ ಗುಣವನ್ನು ಧಾರಣೆ ಮಾಡಿ. ಯಾಕೊಯ್ ಬಾತನೆ, ಇನ್ನೇನು ಬೇರೆ ಮಾತೇ ಇಲ್ಲ, ಇಷ್ಟೇ, ತಂದೆ ನೆನಪು ಮಾಡಿ, ದೈವಿ ಗುಣ ಧಾರಣೆ ಮಾಡಿ. ತುಮಕೋ ಯೋಗ ಮೇ ಬಿಟಾಯ ಜಾತ ಹೇ ಕ್ಯೂಂಕಿ ಬಹುತ ಹೇ ಜೋ ಬಾಪ್ ಕೋ ಯಾದ ನಹಿ ಕರ್ತೆ ಹೇ. ನಮಗೆ ಬಾಬಾ ಯೋಗ ಮಾಡಲಿಕ್ಕೆ ಹೇಳ್ತಾರೆ, ಯೋಗದಲ್ಲಿ ಸ್ಪೆಷಲಿ ಕುಂದ್ರಿಸ್ತಾರೆ. ಯಾಕೆಂದರೆ ಎಷ್ಟೋ ಜನ ಬಾಬನ ಮಕ್ಕಳು ಹೆಂಗಿದ್ದಾರೆ ಅಂದರೆ, ಅವರಿಗೆ ಬಾಬನ ನೆನಪು ಮಾಡಲಿಕ್ಕೇ ಆಗೋದಿಲ್ಲ, ನೆನಪೇ ಮಾಡೋದಿಲ್ಲ ಅವರು. ಅದಕ್ಕಾದರೂ ಬಾಬಾ ಯೋಗದಲ್ಲಿ ಕುಂದ್ರಿಸ್ತಾರೆ. ಯಾಕೆ ಯೋಗ ಮಾಡೋಂಗಿಲ್ಲ? ಅಪ್ಪನೇ ಈ ದಂಧೆ ಮೇರಹತೆ ಹೇ, ತಮ್ಮದೇ ಉದ್ಯೋಗದಲ್ಲಿ ಸಿಲುಕಿಕೊಂಡಿದ್ದಾರೆ, ಉನ್ಕೋ ಪುರ್ಸೊತ್ತೇನೆ, ಅವ್ರಿಗೆ ಪುರ್ಸೊತ್ತೇ ಸಿಗೋದಿಲ್ಲ. ಪರಂತು ಇಸ್ಮೇತೋ ಕಾಮಾದಿ ಕರ್ತೆ ಭೀ ಬುದ್ಧಿ ಸೇ ಯಾದ ಕರ್ನಾ ಹೇ, ಆದರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಬೇಕು. ತುಮ್ ಆಶಿಕ್ ಹೋ ಮುಜು ಮಾಶುಕಕ್ಕೆ, ನೀವೆಲ್ಲರೂ ಸಹ ಪ್ರಿಯತಮೆಗೆ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ. ಅಬಮೈ ತುಮಕೋ ಕೇತಾ, ಈ ಪ್ರಿಯತಮ ಎಂಥ ಸ್ಟ್ರಾಂಗ್ ಅಂದರೆ, ಈ ಪ್ರಿಯತಮ ಹೇಳ್ತಾರೆ, ಅವ್ರ ಸಂಘ ತೋಡು ಮುಜಿ ಏಕ್ ಸಂಘ ಜೋಡು, ಎಲ್ಲ ಸಂಘ ತೊರೆದು ನನ್ನೊಬ್ಬನ ಜೊತೆಗೇ ಸಂಘವನ್ನು ಜೋಡಿಸಿ. ಖಾತೆ ಪೀತೆ ಸಿರ್ಫಿಹ ಆದತ್ ಡಾಲೋ ಮೈ ಆತ್ಮಾ ಹೂ, ಅವ್ರ ಪಾಪ ಕೊಯ್ ಯಾದಕರು ನಡೀತಾ ತಿರುಗಾಡ್ತಾ ಇದೇ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ನನ್ನ ಆತ್ಮ ಅಂತ ತಂದೆಯನ್ನು ನೆನಪು ಮಾಡಿರಿ. ಬಾಪ್ ತುಮಕೋ ಕಿತ್ನಾ ಉಂಚು ಬನಾತೆ ಹೇ, ತುಮ್ ಯಾ ಪಾಯಿ ಪೈಸೆ ಕಿ ಬಾತ್ ನಹಿ ಮಾನ್ತೆ, ಮುಜೆ ಯಾದ ನಹಿ ಕರ್ತೆ, ನೀವು ಇಷ್ಟು ಶ್ರೇಷ್ಠವಾಗಿ ನಾನು ನಿಮ್ಮನ್ನು ಮಾಡ್ತೀನಿ, ಅಷ್ಟು ಶ್ರೇಷ್ಠ ಮಾಡಲಿಕ್ಕೆ ಇಷ್ಟು ಇದು ಒಂದು ಫಾಲೋ ಮಾಡ್ರಪ್ಪ, ನಾನು ನೆನಪು ಮಾಡಿರಿ ಅಂತ ಇಷ್ಟೊಂದು ಹೇಳ್ತೀನಿ, ಇದನ್ನು ಮಾಡಲ್ಲಲ್ಲ. ಅಪ್ಪನೇ ಬಾಲ್ ಬಚ್ಚೋಂಕೋ ಕರ್ತೇವೋ ಮುಜೇನೇ ಕರ್ಸಕ್ತೇವು, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳನ್ನು ನಿಮ್ಮ ವ್ಯಕ್ತಿ ವಸ್ತುಗಳನ್ನು ನೆನಪು ಮಾಡ್ತೀರಿ, ನನ್ನನ್ನು ನೆನಪು ಮಾಡೋಕ್ಕಾಗಲ್ವಾ? ನಿಮಗೆ ವಾಸ್ತವ ನೆಷ್ಟು ಅಕ್ಷರಕ್ಕೆ ಏನಾರೋ ಹಂಗೆ, ನೆಷ್ಟೇನು ಶಬ್ದನೇ ಯೂಸ್ ಮಾಡಬಾರ್ದು. ಬಾಬಾ ಡೈರೆಕ್ಟ್ ಆಕರ್ಕೈತೆ ಮಾ ಮೇಕಮ್ ಯಾದಕರು, ಡೈರೆಕ್ಟ್ ಶುಭಾಬ ತಾನೇ ಬಂದು ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ಕಲ್ಪೆ ಪೆಹಲೆ ಬಿ ಸಮ್ಮುಖ ಬಾಪ್ನೆ ಸಂಚಾಯತ, ಥ್ರೂ ಯಾರ್ದೋ ಮೂಲಕ ಮೆಸೇಜ್ ಮಾಡಿಲ್ಲ ಬಾಬಾ. ಬಾಬಾ ಕಲ್ಪದ ಹಿಂದೆಯೂ ತಾನೇ ಬಂದು ಹೇಳಿದಾರಲ್ಲ ನನ್ನ ನೆನಪು ಮಾಡಿರಿ ಅಂತ. ಅಭಿ ಸಂಚಾತೆ ಹೇ ಮೀಟೆ ಮೀಟೆ ಬಚ್ಚೆ
कल्प के बाद मिले हुए लाडले बच्चे, अब तुम्हारे 84 जन्म पूरे हुए। ಎಷ್ಟು ಪ್ರೀತಿ ಮಾಡ್ತಾರೆ ಬಾಬಾ. ಮಧುರ ಮಧುರ ಮಕ್ಕಳೇ, ಕಲ್ಪದ ನಂತರ ಸಿಕ್ಕಿರುವಂಥ ನನ್ನ ಮುದ್ದು ಮಕ್ಕಳೇ, ಈಗ ನಿಮ್ದು 84 ಜನ್ಮ ಪೂರ್ಣವಾಯಿತು. ಅಬ್ ವಾಪಸ್ ಜಾನೆಕೆಲೆ ತುಮಕೂರು ಪವಿತ್ರ ಜರೂರ್ ಬನ್ನ ಪಡೆಯ. ಈಗ ವಾಪಸ್ ಹೋಗ್ಬೇಕಾದ್ರೆ ಅವಶ್ಯಕವಾಗಿ ಪವಿತ್ರ ಆಗಲೇಬೇಕು. ವಿಕಾರ ಮೇ ಜಾನೆಕೆ ಕಾರಣ ಹೀ ತುಮ್ ಬಹುತ ಪತಿತ ಬನೆ ಹೋ. ವಿಕಾರ ಕಿಳಿದಿರುವ ಕಾರಣದಿಂದಲೇ ನೀವು ಬಹಳ ಪತಿತರಾಗಿದ್ದೀರಿ. ಪಾವನ್ ನಹಿ ಬನೆಂಗೆ ತೊಪ್ಪದ್ದು ಕಮ್ಮಿ ಲೇಖ. ಪಾವನ ಆಗಿಲ್ಲ ಅಂದರೆ ಪದವಿಯೂ ಕಡಿಮೆ ಸಿಗ್ತದೆ ಅಂತಾರೆ ಬಾಬಾ. ಪಾವನರಾಗಲೇಬೇಕು. ಅಪನೇಕೋ ಆತ್ಮ ಸಮಜ್ ಬಾಪ್ಕೋ ಯಾದ ಕರೋ ಔರ್ ಚೌರಾಸಿಕ್ಕೆ ಚಕ್ರಕ್ಕೂ ಬಿ ಯಾದ ಕರೋ. ಯಹಿ ಸ್ವದರ್ಶನ್ ಚಕ್ರ ಹೇ. ಸ್ವಯಂ ಆತ್ಮ ಅಂತ ತಿಳಿದು ತಂದೆಯ ನೆನಪು ಮಾಡಿ. 84 ಜನ್ಮದ ಚಕ್ರವನ್ನು ನೆನಪು ಮಾಡಿ. ಇದುವೇ ಸ್ವದರ್ಶನ ಚಕ್ರವಾಗಿದೆ. ಇಸ್ಕಾ ಅರ್ಥ ಬಿ ಕೊಯ್ ನಹಿಜ ಅಂತ ಇದರ ಅರ್ಥನೂ ಯಾರಿಗೂ ಗೊತ್ತಿಲ್ಲ. ಮುಕ್ಸಿ ಜ್ಞಾನ ಶಂಖ ಭಜಾನ. ಬಾಯಿಂದ ಜ್ಞಾನ ಶಂಖವನ್ನೇ ಊದಬೇಕು. ಯಹ ಜ್ಞಾನ್ ಕಿ ಬಾತೆ ಹೇ. ಯಹ ತುಮಾರಿ ಬೇಹದ್ ಕಾ ಬಾಪ್ ಹೇ, ಸ್ವರ್ಗ ಕಾ ರಚಯಿತ ಹೇ. ಬಾಪ್ ಕೋ ಯಾದ ಕರೋ ತೊ ತುಮಾರಿ ಚಡ್ತಿ ಕಲಾ ಹೋ ಜಾಯೇಗಿ. ಶುಭಾಬ ನಮ್ಮ ಬೇಹದ್ ದಿನ ತಂದೆ, ಸ್ವರ್ಗದ ರಚಯಿತ. ತಂದೆ ನೆನಪು ಮಾಡಿ, ಆಗ ನಿಮ್ಮದು ಏರುವ ಕಲೆ ಆಗಲು ಸಾಧ್ಯ. ಕಿತ್ನಾ ಸಹಜ ಬಾತ್ ಹೇ. ಎಷ್ಟು ಸುಲಭವಾದಂಥ ಮಾತಾಗಿದೆ. ತುಮ್ ಬಚ್ಚೆ ಅಬ್ ಸಮಜ್ತೆ ಹೋ ಕಿ ಯ ಬನಾ ಬನಾಯ ಡ್ರಾಮಾ ಹೇ. ಮಕ್ಕಳಿಗೆ ಇದು ಗೊತ್ತಾಗಿದೆ, ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ. ಹರ್ 5,000 ವರ್ಷಕ್ಕೆ ಬಾದ್ ಬಾಪಾತೆ ಹೇ. ಪ್ರತಿ 5,000 ವರ್ಷಕ್ಕೊಮ್ಮೆ ತಂದೆಯು ಬರುತ್ತಾರೆ. ಅಬ್ ಅಚ್ಚಿ ತರಹ ಪುರುಷಾರ್ಥಕರು. ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ. ತುಮ್ ಧನಕ್ಕೆ ಪೀಚೆ ಕ್ಯೂ ಮರ್ತೆ ಹೋ. ಹಣ 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 ಅಂತ ಹಣದ ಹಿಂದೆ ಯಾಕೆ ಬಿಡ್ತೀರಿ? ಅಚ್ಚ ಮಾಸ್ ಮೇ ಲಾಕ್ ದೋ ಲಾಕ್ ಕಮಾಯಂಗೆ. ಪರಂತು ಯ ಸಬ್ ಖತಮ್ ಹೋ ಜಾಯೇಗ. ಏನಪ್ಪ ತಿಂಗಳ ದುಡಿದ್ರೆ ಸ್ಯಾಲ್ರಿ ಬರ್ಬೋದು, ಸಂಪಾದನೆ ಆಗ್ಬೋದು. ಎಷ್ಟು? 1,00,000, 2,00,000. ಆದರೆ ಇವೆಲ್ಲವೂ ಖತಮ್ ಆಗಲಿದೆ ಅಲ್ವಾ? ಬಾಲ್ ಬಚ್ಚೆ ಕೊಯ್ ಖಾನೆ ವಾಲೆ ನಹಿರಂಗಿಲ್ರಿ. ಮೊಮ್ಮಕ್ಳಿಗೆ ಬೇಕು, ಮಕ್ಳಿಗೆ ಬೇಕು ಅಂತ ಮಾಡಿಟ್ರೂ ಅವರೇ ಉಳಿಯಂಗಿಲ್ಲ. ಲೋಭ ರಹತ ಹೇ ಕಿ ಪುತ್ರ ಪೋತ್ರೆ ತರ ಪೋತ್ರೆ ಖಾಯಂಗೆ. ಅದಕ್ಕೂ ಬಾಬಾ ಲೋಭ ಅಂತ ಹೆಸರಿಟ್ರು. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಮಾಡಿಡ್ತಾರೆ, ಅವರಾರ ತಿಂತಾರೆ. ಆಸೆ ನಹಿ ಪುನರ್ಜನ್ಮ ಸಬ್ ಸ್ಕೂಲ್ ಮೆಹಿಲೆಂಗೆ. ಎಲ್ಲರೂ ಸತ್ತೋರು ಮತ್ತೆ ಯಾವ ಕುಲದಲ್ಲಿದ್ವಿ ಅದೇ ಕುಲದಲ್ಲಿ ಪುನರ್ಜನ್ಮ ಪಡ್ಕೊತೀವಂತೇನಿಲ್ಲ. ಪುನರ್ಜನ್ಮ ಪತಾ ನಹಿ ಕಹಾ ಕಹಾ ಲೇತೆ ಹೇ. ಎಲ್ಲೆಲ್ಲಿ ಪುನರ್ಜನ್ಮ ಪಡ್ಕೊತೀವೇನೋ ಗೊತ್ತೇ ಇಲ್ಲ. ತುಮ್ತು 21 ಜನ್ಮಕ್ಕೆ ವರ್ಷ ಪಾತೆ ಹೋ. ಈಗ 21 ಜನ್ಮದ ಆಸ್ತಿ ಹಕ್ಕನ್ನು ಪಡೆಯುತ್ತಿದ್ದೀವಿ. ಅಗರ್ ಕಮ್ ಪುರುಷಾರ್ಥಕಿಯಾ ತೊ ಪ್ರಜಾಮೆ ದಾಸ್ತಾಸಿಯ ಜಾಕರ್ ಬನೆಂಗೆ. ಕಿತ್ನಾ ಘಾಟ ಹೋ ಜಾಯ್ಗ. ಕಡಿಮೆ ಪುರುಷಾರ್ಥ ಮಾಡಿದರೆ ಪ್ರಜೆಗಳ ಲೈನ್ನಲ್ಲಿ ದಾಸ್ದಾಸಿಯರಾಗಬೇಕಾಗ್ತದೆ. ಬರೀ ಪ್ರಜೆಗಳು ಅಲ್ಲ, ದಾಸ್ದಾಸಿಯರಾಗಬೇಕು. ಎಷ್ಟು ಹಾನಿ ಅವಾಗ? ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಲಾಸ್ ಆ್ಯಂಡ್ ಪ್ರಾಫಿಟ್ ಬಗ್ಗೆ. ವ್ಯಾಪಾರಿ ಲೋಗ ಪಾಪ ಬಿ ಬಹುತ ಕರ್ತೆ ಹೇ, ಕುಚ್ ನಾ ಕುಚ್ ಧರ್ಮವನ್ನ ಕಲಿತೆ ಹೇ. ವ್ಯಾಪಾರಿ ಜನ ಪಾಪನೂ ಮಾಡ್ತಾರ ಮತ್ತು ಹಣ ಸಂಪಾದನೆಗೆ. ಆಮೇಲೆ ಸ್ವಲ್ಪ ದಾನಕ್ಕಾಗಿ ಎತ್ತಿನೂ ಇಡ್ತಾರೆ ಅಂತಾರೆ ಬಾಬಾ. ಯ ತೋ ಹೇ ಅವಿನಾಶಿ ಜ್ಞಾನ ರತ್ನೋಂಕ ವ್ಯಾಪಾರ. ಇದು ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ. ಜೋ ಕೊಯ್ ವಿರಲೇ ಕರ್ತೆ ಹೇ, ಭಾಳ ಕಡಿಮೆ ಜನ ಇದನ್ನು ಮಾಡೋದು ಅಂತಾರೆ ಬಾಬಾ. ಯಹ ಸೌದಾ ಡೈರೆಕ್ಟ್ ಬಾಪ್ಸೆ ಕರ್ಣ. ಈ ಒಪ್ಪಂದವನ್ನು ಡೈರೆಕ್ಟ್ ತಂದೆಯೊಂದಿಗೆ ನಾವು ಮಾಡಬೇಕಾಗಿದೆ. ಬಾಪ್ ದೇತೆ ಹೇ ಜ್ಞಾನ ರತ್ನ, ಬಾತೋ ದಾತ ಹೇ. ಶುಭಾಬ ಕೊಡೋದು ಜ್ಞಾನ ರತ್ನ, ಶುಭಾಬನು ದಾತ ಆಗಿದ್ದಾರೆ. ಬಚ್ಚೆ ಚಾವಲ್ ಮುಟ್ಟಿ ದೇತೆ ಹೇ ತೋ ಬಾಪ್ ತೋ ದೇತೆ ಬೇಹದಕ್ಕೆ ಬಾದಶಾಹಿ. ಮಕ್ಕಳು ಕೊಡೋದೊಂದು ಮುಷ್ಟಿ ಅವಲಕ್ಕಿ, ಆದರೆ ಬಾಬಾ ನೋಡಿದರೆ ಕೊಡೋದೇನಪ್ಪ ಬೇಹದ್ದಿನ ಬಾದಶಾಹಿ. ಉನ್ಕಿ ಬೇಂಟ್ ಮೇ ಯ ಚಾವಲ್ ಮುಟ್ಟಿ ಹಿ ಹೂಯೇನಾ. ನೀವು 1 ಚೀಲ ಕೊಟ್ಟಿರೋ, 1 ಕ್ವಿಂಟಲ್ ಕೊಟ್ಟಿರೋ ಗೊತ್ತಿಲ್ಲ. ಭಗವಂತ ನಮಗೆ ಅದಕ್ಕೆ ಎಷ್ಟು ಕೊಡ್ತಾರಲ್ಲ, ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಸರಮನಿ ಚತ್ಯುಗ ಚಿನ್ನ ಹೊನ್ನ ಈ ಜ್ಞಾನ ಈ ಪಾಲನೆ ಈ ಪ್ರೇಮ ಇದು. ಇದ್ರ ಮುಂದೆ ನಾವು ಕೊಟ್ಟಿರೋದು ಒಂದು ಮುಷ್ಟಿ ಅಷ್ಟೆ. ತೋ ತುಮ್ ಸಬ್ ಸುಧಾಮೇ ಹೋ, ನೀವೆಲ್ಲರೂ ಸುಧಾಮ ಆಗಿದ್ದೀರಿ. ದೇತೆ ಕ್ಯಾ ಹೋ ಕ್ಯಾ ಲೇತೆ ಹೋ.
ಕೊಡೋದೇನು ಕೊಡ್ತೀವಿ, ಪಡ್ಕೊಳ್ಳೋದು ಎಷ್ಟಂತ ಪಡ್ಕೊತೀವಿ. ವಿಶ್ವಕ್ಕೆ ಬಾದಶಾಹಿ ಲೇಖರ್, ವಿಶ್ವಕ್ಕೆ ಮಾಲೀಕ ಬಂತೆವು. ವಿಶ್ವದ ಬಾದಶಾಹಿಯನ್ನು ತಂದೆಯಿಂದ ಪಡ್ಕೊಂಡು ವಿಶ್ವದ ಮಾಲೀಕರಾಗ್ತೀವಿ. ಬುದ್ಧಿ ಕೇತಿ ಹೇ ಏಕ ಹೀ ಭಾರತ ಕಂಡ ಹೋಗ. ಬುದ್ಧಿಯೇ ಹೇಳ್ತದೆ, ವಿವೇಕ ಸ್ಪೀಕ್ಸ್, ವಿನಾಶ ತಂದರೆ ಉಳಿದು ಕೇವಲ ಭಾರತ ದೇಶ ಒಂದೇ. ಪ್ರಕೃತಿ ಬಿ ನೈ ಹೋಗಿ, ಆ ಸಮಯದಲ್ಲಿ ಪ್ರಕೃತಿಯೂ ಹೊಸತ್ತು. ಆತ್ಮನೂ ಸತ್ವಪ್ರಧಾನವಾಗಿರ್ತದೆ. ಸತ್ಯ ಮಿತುಮ್ ದೇವತಾಯಿ ಥೇ ತುಪ್ಪಿಯವರು ಸೋನಾಥ ಹೇ. ನೀವು ಯಾವಾಗ ಸತ್ಯಯುಗದಲ್ಲಿದ್ದಾಗ ದೇವತೆಗಳಿದ್ದರು ಅವಾಗ ನೀವು ಪ್ಯೂರ್ ಚಿನ್ನ ಇದ್ದಂತಿದ್ರಿ. ಆತ್ಮಜ್ಯೋತಿಯಲ್ಲಿ ತ್ರೇತಾಮೆ ಥೋಡಿ ಚಾಂದಿ ಆತ್ಮಮೇ ಪಡ್ತಿ ಹೇ ಉನ್ಕೋ ಸಿಲ್ವರ್ ಏಜ್ ಕಹಾ ಜಾತಾಯ್. ಆತ್ಮ ಎನ್ನುವರು ಫುಲ್ ಪ್ಯೂರ್ ಚಿನ್ನದಲ್ಲಿ ಸ್ವಲ್ಪ ಬೆಳ್ಳಿ ಮಿಕ್ಸ್ ಆಯಿತು ಅಂದ ತಕ್ಷಣ ಯುಗದ ಹೆಸರು ಚೇಂಜ್ ಆಯಿತು, ತ್ರೇತಾಯುಗ. ಸಿ ಡಿ ನೀಚೆ ಉತ್ತರ್ತೆ ಜಾತೆ ಈ ಸಮಯ ತುಂಬಹುದು ಊಂಚು. ಈ ಸಮಯದಲ್ಲಿ ನೀವು ಬಹಳ ಶ್ರೇಷ್ಠವಾಗಿದ್ದೀರಿ. ವಿರಾಟ ರೂಪಕ ಚಿತ್ರ ಭೀ ಹೇ, ವಿರಾಟ ರೂಪದ ಚಿತ್ರನೂ ಇದೆ. ಸಿರ್ಫ್ ಅರ್ಥ ನಹಿ ಸಮಜ್ತೆ ಕಿತ್ನೇ ಢೇರ್ ಚಿತ್ರ ಹೇ, ಅರ್ಥ ಗೊತ್ತಿಲ್ಲ ಅಷ್ಟೇ. ಎಷ್ಟೊಂದು ಚಿತ್ರಗಳಿವೆ. ಕೊಯ್ ಕ್ರೈಸ್ಟ್ ಕಾ ಚಿತ್ರ ರಕತೆ ಹೇ ತೋ ಕೊಯ್ ಸಾಯಿಬಾಬಾ ಕಾ ರಕತೆ ಹೇ. ಕೆಲವೊಬ್ಬರು ಕ್ರೈಸ್ಟಿನ ಚಿತ್ರ ಇಟ್ಕೊತಾರೆ ಭಕ್ತಿ ಮಾರ್ಗದಲ್ಲಿ, ಕೆಲವೊಬ್ಬರು ಸಾಯಿಬಾಬಾ ಚಿತ್ರ ಇಟ್ಕೊತಾರೆ. ಮುಸಲ್ಮಾನಕ್ಕೂ ಭೀ ಗುರು ಕರ್ತೆ ಹೇ, ಮುಸಲ್ಮಾನಗಳು ಗುರುಗಳನ್ನು ಮಾಡ್ತಾರೆ. ಫಿರ್ ವಹಾ ಜಾಕರ್ ಶರಾಬ್ ಕಿ ಮೆಹಫಿಲ್ ಕರ್ತೆ ಹೇ. ಬಾಬ್ಕೆ ದೇಖ್ ಇತ್ನಾ ಅಜ್ಞಾನಂದಿರ ಹೇ. ಇಷ್ಟೆಲ್ಲ ಗುರು ಸಂಪ್ರದಾಯ ಎಲ್ಲ ಹೋಗಿ ಮಾಡಿ ಪ್ರವಚನ ಕೇಳಿ ಎದ್ದು ಹೋಗಿ ಕುಡಿತಾರೆ, ಕುಡಿಯೋ ಪಾರ್ಟಿ ಮಾಡ್ತಾರೆ. ಈ ಶರಾಬ್ ಕುಡಿಯೋ ಪಾರ್ಟಿ ಮಾಡ್ತಾರೆ ಅಂದರೆ ಎಷ್ಟು ಅಜ್ಞಾನ ಅಂಧಕಾರ. ಎಸ ಭಕ್ತಿ ಕ ಅಂಧಕಾರ ಹೇ, ಇದು ಭಕ್ತಿ ಅಂಧ್ಯಾರ. ಸಂಘಕ್ಕೆ ಬಹುತ ಸಂಭಾಲ್ ರಕನಿ ಹೇ, ಸಂಘದ ಬಗ್ಗೆ ಬಹಳ ಗಮನ ಕೊಡಬೇಕು. ಕಹಾ ಬಿ ಜಾತ ಹೇ ಸಂಘ ತಾರೆ ಕುಸಂಗ ಬೋರೆ. ಹೇಳಲಾಗ್ತದೆ ಸಂಘವು ತೇಲಿಸುತ್ತದೆ, ಕುಸಂಗವು ಮುಳುಗಿಸುತ್ತದೆ. ಮಾಯಾಕೆ ಪಾಂಚ್ ವಿಕಾರೋಂಕ. ಕುಸಂಗ ಅಂದ್ರೆ ಪಂಚ ವಿಕಾರಗಳ ಮಾಯೆ, ಕೆಟ್ಟ ಸಂಘ. ಅಭಿ ತುಮಕು ಸತ್ ಬಾಬ್ಕ ಸತ್ ಸಂಘ ಮಿಲ ಹೇ. ಈಗ ನಮ್ಗೆ ಸತ್ಯ ತಂದೆಯ ಸತ್ಯ ಸಂಘ ಸಿಕ್ಕಿದೆ. ಫಿರ್ ಅರ್ಧ ಕಲ್ಪಕ್ಕೆ ಬಾದ್ ಕುಸಂಗ ಮಿಲ್ತಾ ಹೇ ರಾವಣಕ. ಅರ್ಧ ಕಲ್ಪದ ನಂತರ ಕುಸಂಗ ಸಿಗ್ತದೆ ರಾವಣಂದು. ಎಬಿ ಸಮಜ್ತೆ ಹೋ, ಕಲ್ಪ ಪೆಹಲೆ ಮಿಸಲ್ ರಾಜಧಾನಿ ಜರೂರ್ ಸ್ಥಾಪನಾ ಹೋಗಿ. ಇದು ಗೊತ್ತಿದೆ, ಕಲ್ಪದ ಹಿಂದಿನಂತೆ ಅವಶ್ಯಕವಾಗಿ ರಾಜಧಾನಿ ಸ್ಥಾಪನೆಯಾಗಲಿದೆ. ತುಂಬ ವಿಶ್ವಕ್ಕೆ ಮಾಲೀಕ್ ಜರೂರ್ ಬನೆಂಗೆ. ಯಾತ ಪಾರ್ಟಿಷನ್ ಹೋನೆಗೆ ಕಾರಣ ಕಿತನೇ ಜಗಡೆ ಹೋತೆ ಹೇ. ಇಲ್ಲಿ ಪಾರ್ಟಿಷನ್ ಇರುವ ಕಾರಣದಿಂದ ಎಷ್ಟೆಲ್ಲ ಜಗಳಗಳಾಗ್ತವೆ. ನಾವು ವಿಶ್ವದ ಮಾಲೀಕರಾಗ್ತೀವಿ, ನೋ ಪಾರ್ಟಿಷನ್ಸ್. ವಹಾತು ಏಕ ಹೀ ಧರ್ಮ ಹೇ, ಅಲ್ಲಿ ಒಂದೇ ಧರ್ಮ. ವಿಶ್ವಮೇ ಶಾಂತಿ ತಿ ಜಬಕಿ ಅದ್ವೈತ ದೇವತಾಂಕ ರಾಜ್ಯತ. ಅದ್ವೈತ ದೇವತೆಗಳ ರಾಜ್ಯ ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು. ಏಕ ಹೀ ಧರ್ಮತ ವಾ ಶಾಂತಿ ಕಾಸ್ಯಾಯಿ, ಅಲ್ಲಿ ಒಂದೇ ಧರ್ಮ ಇತ್ತಲ್ಲ, ಶಾಂತಿ ಬರುದಾದ್ರೂ ಎಲ್ಲಿಂದ? ವಾ ಹೇ ಈಶ್ವರ್ಯ ರಾಜ್ಯ, ಅದು ಅದ್ವೈತ ರಾಜ, ಅದು ಈಶ್ವರೀಯ ರಾಜ್ಯ. ಸ್ಪಿರಿಚುವಲ್ ನಾಲೆಜ್ ಸೇ ಪರಮಾತ್ಮನೆ ಕಿಂಗ್ಡಮ್ ಸ್ಥಾಪನ್ ಕೀ ಹೇ, ಜರೂರ್ ವಹಾ ಸುಖ ಹೋಗ. ಸ್ಪಿರಿಚುವಲ್ ನಾಲೆಜ್ನಲ್ಲಿ ಎಷ್ಟು ತಾಕತ್ತಿದೆ, ಒಂದು ಕಿಂಗ್ಡಮನ್ನೇ ಸ್ಥಾಪನೆ ಮಾಡ್ತದೆ. ಅಂದಮೇಲೆ ಅಲ್ಲ ಪಾರಸ್ಟ್ ಸುಖ ಇರಲೇಬೇಕಲ್ವಾ, ಸ್ಪಿರಿಚುಯಾಲಿಟಿಯಿಂದ ಸ್ಥಾಪನೆಯಾಗಿದೆ ಅಂದರೆ. ಬಾಬಾ ಕಾ ಬಚ್ಚಂ ಪರ್ ಪ್ಯಾರ್ ಹೋತಾ ಏನ. ಬಾಕೇತೆ ಮೈ ಜಾಂತಾವ್ ತುಮಕೋ ಕಿತನೆ ಧಕ್ಕೆ ಖಾನೆ ಪಡ್ತೆ ಹೇ. ಮಕ್ಕಳ ಮೇಲೆ ಅಪ್ಪ ಅಂದಮೇಲೆ ಪ್ರೀತಿಸ್ತಾನೆ, ಮಕ್ಕಳ ಕಷ್ಟವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾನೆ. ನನಗೂ ಗೊತ್ತಿದೆ ನೀವೆಷ್ಟೆಲ್ಲ ಕಷ್ಟವನ್ನು ಪೆಟ್ಟನ್ನು ತಿನ್ನಬೇಕಾಗ್ತದೆ, ಸಹನೆ ಮಾಡಬೇಕಾಗ್ತದೆ. ಸಮಸ್ತೆ ಭಗವಾನ್ ಕೊಯ್ ನಾ ಕೊಯ್ ರೂಪಮೇ ಆಯ್. ಈಗ ಹಾಂ ಭಕ್ತಿ ಮಾಡ್ತಾ ಹೋದಷ್ಟು ಅನ್ನಿಸ್ತದೆ ಭಗವಂತ ಒಂದಿಲ್ಲ ಒಂದು ರೂಪದಲ್ಲಿ ಒಂದಿಲ್ಲ ಒಂದಿನ ಬಂದೇ ಬರ್ತಾನೆ. ತೊ ಅಬ್ ಬೈಲ್ ಪರ್ ಸವಾರಿ ದಿ ಖಾತೆ ಹೇ. ಅಬ್ ಬೈಲ್ ಪರ್ ಕಭಿ ಸವಾರಿ ಹೋತಿ ಏಕ್ಯ, ಹಸು ನಾ ಸಾರಿ ಎತ್ತಿನ ಮೇಲೆ ಯಾರ ಸವಾರಿ ಮಾಡ್ತಾರ, ಆ ಎತ್ತಿನ ಮೇಲೆ ತೋರಿಸ್ತಾರಲ್ಲ. ಕಿತನ ಅಂಧ್ಯಾರ ಹೇ, ಇದು ಒಂದು ಅಂಧಕಾರ. ಗುರುಗಳೆಲ್ಲ ಮಾಡ್ಕೊಂಡು ಪ್ರವಚನ ಕೇಳಿ ಪಾರ್ಟಿ ಮಾಡೋದು ಅಂಧಕಾರ, ಸರಾಯಿ ಪಾರ್ಟಿ ಮಾಡೋದು ಇದು ಅಂಧಕಾರ. ಎತ್ತಿನ ಮೇಲೆ ಪರಮಾತ್ಮನ ಸವಾರಿ ತೋರಿಸೋದು ಅಂಧಕಾರ. ತೋ ತುಂಬ ಬಚ್ಚಿ ಅಬ್ ಸಬ್ಕೋ ಬತ್ತಾವು ಕಿ ಬಾಪ ಸಬ್ಕೋ ವರ್ಸಾದೇನೆ ಆಯೆ. ಎಲ್ಲರಿಗೂ ಹೇಳಬೇಕು ಪರಮಾತ್ಮ ಬಂದಿರೋದೇ ಎಲ್ಲರಿಗೂ ಆಸ್ತಿಯನ್ನು ಕೊಡಲು. ತೋ ಬಾಬಾ ಹಮೇಶ ಸಮಝಾತೆ ಹೇ ಕಿ ಬಡಕೆ ಜಾಡ್ಕ ಮಿಸಲ್ ದೇತೆ ಹೇ. ಬಾಬಾ ಯಾವಾಗಲೂ ನಮಗೆ ಬಡ ಜಾಡ್ ಆಲದ ಮರದ ಎಕ್ಸಾಂಪಲ್ ಕೊಡ್ತಾರೆ.
ಏನಾದರೂ ಇಂಪಾರ್ಟೆನ್ಸ್ ಕಲ್ಕತ್ತದಲ್ಲೈತಲ್ಲ, ಅದ್ರ ಫೌಂಡೇಶನ್ ಇಲ್ಲ. ವೈಸೆ ಇನ್ಕಾ ಜೊ ಫೌಂಡೇಶನ್ ವಹಿ ಫಿರ್ಸೆ ಸ್ಥಾಪನ ಕರ್ರೈ, ಪುನಃ ಅದೇ ಫೌಂಡೇಶನನ್ನು ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಅವ್ರ ಕೊಯ್ ಧರ್ಮ ರಹೇಗ ನಹಿ. ದೇವಿ ದೇವತಾ ಧರ್ಮ ಸ್ಥಾಪನೆ ಆಯ್ತಂದರೆ ಬೇರೆ ಧರ್ಮಗಳೇ ಇರುವುದಿಲ್ಲ. ಭಾರತ ಹೇ ಅವಿನಾಶಿ ಕಂಡ್ ಆರ್ ಅವಿನಾಶಿ ತೀರ್ಥ್. ಇದು ಸ್ಪೆಷಾಲಿಟಿ. ಭಾರತ ಅವಿನಾಶಿ ಕಂಡ ರೈಟ್, ಅದಿದು ರೌಂಡ್ ದ ಕ್ಲಾಕ್ 5000 ಇಯರ್ಸ್ ಭಾರತ ಒಂದಿಲ್ಲ ಒಂದು ರೂಪದಲ್ಲಿ ಇದು ತೀರ್ಥಕ್ಷೇತ್ರವಾಗಿದೆ. ಬಾಪಕ ಬರ್ತ್ ಪ್ಲೇಸ್, ಅದು ಬಾಬರವರ ಬರ್ತ್ ಪ್ಲೇಸ್ ಆಗಿದೆ ಭಾರತ. ಬಾಪ ಮಿಠೆ ಮಿಠೆ ಬಚ್ಚೋಂಕು ಕಿತ್ನ ಪ್ಯಾರ್ ಸೆ ಸಮಜಾತೆ, ಟೀಚರ್ ಕೆ ರೂಪ ಮೇ ಪಡಾತೆ, ಅಪ್ಪನಾಗಿ ಓದಿಸುತ್ತೇನೆ, ಟೀಚರಾಗಿ ಓದಿಸುತ್ತೇನೆ, ತಂದೆಯಾಗಿ ಪ್ರೀತಿಯಿಂದ ಕುಳಿತು ಹೇಳಿಕೊಡ್ತೇನೆ, ತುಂಬ ಚೆ ಪಡ್ಕರ್ ಮೇರೆ ಸೆಬಿ ಊಂಚು ಚಲೇ ಜಾತೆ, ಹ್ಞೂ ನೀವು ಮಕ್ಕಳು ಓದಿ ನನಗಿಂತ ಗ್ರೇಟ್ ಆಗಲಿದ್ದೀರಿ, ಮೈತೋ ರಾಜೇಲೇತಾ ನಹಿ, ಹ್ಞೂ ನಾನೇನು ರಾಜ್ಯ ತೆಗೆದುಕೊಳ್ಳೋದಿಲ್ಲ, ತುಮ್ನೇ ಮುಜೆ ಕಭಿ ಸ್ವರ್ಗ ಮೇ ಬುಲಾಯಾ ಕ್ಯಾ ಕಿಯಾವು, ಮೈ ತುಮಕು ಸ್ವರ್ಗ ಮೇ ಭೇಜ್ತೇತಾ. ಒಂದ್ಸರಾರ ನೀವು ಕರೆದ್ರೆ ಭಗವಂತ ನಿನ್ ಬಾ, ಪ್ರತಿ ಕಲ್ಪದಲ್ಲಿ ನೀನೇ ನನಗೆ ಸ್ವರ್ಗ ಕಳಿಸೋದಾಯ್ತು, ಈ ಕಲ್ಪದಲ್ಲಿ ಬಾ ನಾನು ನಿನಗೆ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಕಳಿಸ್ತೀನಿ ಅಂತ ಎಂದಾದರೆ ಹೇಳಿದ್ರ ಕಿತ್ನೆ ಮಜೆ ಕಾಕಿಯಲ್ಲ. ಸ್ವರ್ಗ ಕಟ್ಟ್ಯಾನವನೇ, ಅಲ್ಲಿರಬೇಕಾದವ್ರನ್ನ ಪ್ರಜೆಗಳನ್ನು ದೇವತೆಗಳನ್ನು ತಯಾರು ಮಾಡೋನವನೇ, ಆದ್ರೆ ಅವನು ಸ್ವರ್ಗದಲ್ಲಿ ಬರೋದಿಲ್ಲ. ಎಂಥ ಮಜಾ ಈ ಆಟದ್ದು. ಬಾಬಾ ಕೇತೆ ಅಚ್ಚೆ ಬಚ್ಚೆ ಜೀತೆ ರಹೋ, ಮಕ್ಕಳೇ ನಿತ್ಯ ಬಾಬನ ಮಕ್ಕಳಾಗಿ ಉಳಿರಿ ಬದುಕಿರಿ. ಹಾಂ ವಾನಪ್ರಸ್ಥ ಮೇ ಜಾಕರ್ ರಹತಾ, ನಾನು ವಾನಪ್ರಸ್ಥದಲ್ಲಿ ಹೋಗ್ಬಿಡ್ತೀನಿ ಅಂತಾರೆ ಬಾಬಾ. ಬಾಬಾ ಕೇತೆ ಅಪ್ತು ಆಫತೆ ಸಿರ್ ಪರ್ ಖಡಿ ಹೇ, ಇಸ್ಲೇ ಪುರುಷೋತ್ತಮ ಬನ್ನೇಕ ಇಸ್ ಪುರುಷೋತ್ತಮ ಸಂಗಮ ಪರ್ ಪುರಾ ಪುರಾ ಪುರುಷಾರ್ಥ ಕರ್ನ ಹೇ. ಈಗಂತೂ ಆಪತ್ತುಗಳು ಶಿರದ ಮೇಲೆ ಬಂದ್ಕೊಂತೀವಿ, ಆದ್ದರಿಂದ ಪುರುಷೋತ್ತಮರಾಗಲು ಪುರುಷೋತ್ತಮ ಸಂಗಮಿಗದ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕು. ಬಾಪ್ಕೋ ಯಾದ ಕರ್ನೇಕ ಪುರುಷಾರ್ಥ ಕರ್ತೀರೋ ಹೋ ತೋ ವಿಕಮ ವಿನಾಶಂಗೆ, ತಂದೆ ನೆನಪು ಮಾಡ್ತಾ ಇರೋ ಪುರುಷಾರ್ಥ ಮಾಡಿರಿ, ಆಟೋಮೆಟಿಕ್ಲಿ ವಿಕ್ರಮವು ವಿನಾಶವಾಗಿ ಬಿಡ್ತದೆ. ಜಿತನಾ ಚೋಪಡಂಗೆ ಉಂಚು ಕುಲ್ಮೇ ಜಾಯಂಗೆ, ಯಾರು ಎಷ್ಟು ವಿದ್ಯಾಭ್ಯಾಸ ಮಾಡ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ತಾರೆ. ಬಾಪ್ ಕೇತೆ ಅಪ್ನೇ ಸ್ವೀಟ್ ಅಪ್ನಿ ಘೋಟ್ ತೋ ನಶಾಚಡೆ, ನಮ್ಮನ್ನು ನಾವು ತೆಗೆದುಕೊಂಡಷ್ಟು ನಶೆ ಬರ್ತದೆ. ಚಂದ ಪುನಃ ಪುನಃ ಓದಬೇಕು ಈ ಜ್ಞಾನವನ್ನು. ಬಾಬ ಹೇಳಿದ್ರಲ್ವ ಎಷ್ಟು ಓದ್ತೀವಿ ಅಷ್ಟು ಶ್ರೇಷ್ಠ ಕುಲದಲ್ಲಿ ಜನ್ಮ ಪಡಿತೀವಿ. ಸದಾ ಬಚ್ಚೋಂಕು ಬಾಪ್ಸೆ ವರ್ಷ ಮಿಲ್ತಾ ಹೇ, ಲೌಕಿಕ ಮೇ ತೋ ಬಚ್ಚಿ ಕಾ ಮಿಸಾಲ್ ಮಿಲ್ತಾ ಹೇ. ಇಲ್ಲಿ ಬಾಬನಿಗೆ ಎಲ್ಲ ಮಕ್ಕಳಿಗೂ ಆಸ್ತಿ ಕೊಡಬೇಕು, ಅಣ್ಣಂದಿರ ಮಕ್ಕಳು ಅಕ್ಕಂದಿರ ಮಕ್ಕಳಿಗೂ. ಲೌಕಿಕದಲ್ಲಿ ಗಂಡು ಮಕ್ಕಳಿದ್ರಷ್ಟೇ ಆಸ್ತಿ ಕೊಡೋ ಸಿಸ್ಟಮ್ ಇತ್ತು ಮೊದಲೆಲ್ಲ, ಬಾಕಿ ಕನ್ಯಾ ದಾನ್ ಹೋಗ್ತಾ. ಇನ್ನು ಕನ್ಯೆ ಮ್ಯಾರೇಜ್ ಮಾಡೋಕೆ ಭಾಳಷ್ಟು ಒಡವೆ ಅವೆಲ್ಲ ಹಾಕಿ ಖರ್ಚು ಮಾಡಿ ಖಾಲಿ ಮಾಡ್ತಾರೆ. ಯಾತ ಸಬ್ ಆತ್ಮಕ್ಕೆ ವರ್ಷ ಮಿಲ್ತಾ, ಇಲ್ಲ ಅಣ್ಣನ ಶರೀರದಲ್ಲಿ ಪಾತ್ರ ಮಾಡುವ ಅಕ್ಕಂದಿರ ಶರೀರದಲ್ಲಿ ಪಾತ್ರ ಮಾಡುವ ಎಲ್ಲ ಮಕ್ಕಳಿಗೂ ಸಹ ಬಾಬಾ ಆಸ್ತಿ ಕೊಡ್ತಾರೆ. ಸೋಬಿ ಬೇಹದಕ್ಕೆ ಸ್ವಲ್ಪ ಎಲ್ಲ ಬೇಹದ್ದಿನ ಆಸ್ತಿ ಕೊಡ್ತಾರೆ. ತೋ ಇಸ್ ಪರ್ ಪೂರಾ ಧ್ಯಾನ್ ದಿನ ಚೈ, ಇದ್ರ ಬಗ್ಗೆ ಪೂರ್ಣ ನಾವು ಅಟೆನ್ಷನ್ ಗಮನ ಇಟ್ಕೋಬೇಕು. ಭಗವಾನ್ ಪಡಾತೆ ಏಕ ದಿನ ಬಿ ಮಿಸ್ ನಹಿ ಕರ್ನಾಚೆ, ಭಗವಂತ ಓದಿಸ್ತಾ ಇದ್ದಾರೆ ಅಂದಮೇಲೆ ಒಂದಿನನೂ ಮಿಸ್ ಆಗಬಾರ್ದು. ಬಾಪ್ಕೋ ಕಹೇ ಕಿ ಮುಚೆ ಫುರ್ಸತ್ ನಹಿ, ಒಂದು ವೇಳೆ ಪರಮಾತ್ಮನಿಗೆ ಬಾಬಾ ನನ್ನ ಕ್ಲಾಸ್ ಭಾಳ ಇಂಟ್ರೆಸ್ಟು, ಮುರಳಿ ಅಂದರೆ ಭಾಳ ಇಂಟ್ರೆಸ್ಟು, ಆದರೆ ಬರೋಕ್ಕಾಗಲ್ಲ ಬಾಬಾ ಅಂತ ಹೇಳೋದಲ್ಲ, ಪುರ್ಸೊತ್ತಿಲ್ಲ ಅಂತ ಅನ್ನಬಾರ್ದು, ಮಿಸ್ಸೇ ಮಾಡಬಾರ್ದು ಅಂತಾರೆ ಬಾಬಾ. ಅರೆ ಆತ್ಮಕ್ಕೂ ಫುರ್ಸತ್ ನಹಿ ಮೇರೆ ಪಡ್ನೆ ಕೇಳಿಯೇ, ಆತ್ಮನಿಗೆ ಪರಮಾತ್ಮನ ಹತ್ರ ಬಂದು ಓದುವಷ್ಟು ಪುರ್ಸೊತ್ತಿಲ್ವಾ? ಯಕ್ಕೆ ನಿಮ್ಮ ಶರಮ್ನೇ ಆತ ಪುರ್ಸೊತ್ತಿಲ್ಲ ಅಂತ ಬಾಬನ ಮುಂದೆ ಹೇಳೋಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಅಚ್ಚ ಮಿಟೆ ಮಿಟೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತ ಬಾಬ್ ತದಕ ಯಾದ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರೋಹಾನಿ ಬಾಬ್ ಕಿ ರೋಹಾನಿ ಬಚ್ಚೋಂಕೋ ನಮಸ್ತೆ, ರೋಹಾನಿ ಬಚ್ಚೋಂಕಿ ರೋಹಾನಿ ಬಾಬ್ ತದಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಆರ್ ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆಗಾಗಿ ಮುಖ್ಯ ಸಾರ, ಸಂಘದ ಬಗ್ಗೆ ತಾವು ಬಹಳ ಸಂಭಾಳನೆ ಮಾಡಿಟ್ಕೊಳ್ಳಬೇಕು. ಸಂಘ ಸೆ ಅಪ್ನಿ ಬಹುತ್ ಸಂಭಾಲ್ ಕರ್ನಿ ಹೇ, ಏಕ್ ಸತ್ ಬಾಪ್ ಕಾ ಸಂಘ ಕರ್ನ ಹೇ, ಒಬ್ಬ ಸತ್ಯ ತಂದೆಯ ಸಂಘವನ್ನೇ ಮಾಡಬೇಕು. ಮಾಯಾ ಪಾಂಚ್ ವಿಕಾರೋಂಕೆ ಸಂಘ ಸೆ ಬಹುತ್ ದೂರ ರಹೆನಾ ಹೇ, ಮಾಯೆ ಎನ್ನುವ ಪಂಚವಿಕಾರಗಳ ರೂಪಿ ಸಂಘದಿಂದ ಬಹಳ ದೂರ ಇರಬೇಕು.
ಪಢಾಯಿ ಪರ್ ಪೂರ ಧ್ಯಾನ್ ದೇನ ಹೇ ವಿದ್ಯಾಭ್ಯಾಸದ ಕಡೆಗೆ ಪೂರ್ಣ ಗಮನ ಕೊಡಬೇಕು ಅಪ್ನಿ ಮಸ್ತಿ ಮೇ ರಹೋ ನಿಮ್ಮ ಮಸ್ತಿಯಲ್ಲೇ ನಿಮಗ್ನರಾಗಿರಿ ಕಹಾ ಜಾತಾ ಅಪ್ನಿ ಘೋಟ ತೋ ನಶಾ ಚಡೆ ನಮ್ಮನ್ನು ತೀರ್ಕೊಂಡ್ರಷ್ಟೇ ನಶೆ ಬರೋದು ಒಂದಿನೂ ವಿದ್ಯಾಭ್ಯಾಸವನ್ನು ಮಿಸ್ ಮಾಡಬಾರದು ವರದಾನ ಸೇವಾ ಮೇ ಸ್ನೇಹ ಔರ್ ಸಫಲತಾ ಕೆ ಅಥಾರಿಟಿ ಕೆ ಬ್ಯಾಲೆನ್ಸ್ ದ್ವಾರ ಸಫಲತಾ ಮೂರತ್ ಭವ ಸೇವೆಯ ಸ್ನೇಹ ಹಾಗೂ ಸತ್ಯತೆಯ ಅಧಿಕಾರದ ಶಕ್ತಿಯ ಮೂಲಕ ಬ್ಯಾಲೆನ್ಸ್ ಆಗಿರುವ ಬ್ಲೆಸ್ಸಿಂಗ್ಸಿನ ಪಾತ್ರಧಾರಿಗಳಾಗಿರಿ ಸಫಲತಾ ಮೂರ್ತಿಗಳಾಗಿರಿ ಜೈಸೆ ಉಸ್ ಜೂಟ್ ಕಂಡ ಮೇ ಬ್ರಹ್ಮ ಬಾಪ್ ಕೋ ಸತ್ಯತಾ ಕಿ ಅಥಾರಿಟಿ ತಕ್ಕ ಪ್ರತ್ಯಕ್ಷ ಸ್ವರೂಪ ದೇಖ ಹೇಗೆ ಸ್ಥೂಲವಾದ ಜಗತ್ತಿನಲ್ಲಿ ಬ್ರಹ್ಮನ್ ಪ್ರಾಮಿಸ್ ಬ್ರಹ್ಮನ್ ತಲೆ ಮೇಲೆ ಇಟ್ಟು ಹೇಳು ಬ್ರಹ್ಮ ಬ್ರಹ್ಮ ಅಂತ ಯಾಕೆ ಫೇಮಸ್ ಆತಂದರೆ ಬ್ರಹ್ಮ ಬಾಬಾ ಅಷ್ಟು ಸತ್ಯತೆಯ ಶಕ್ತಿ ಇತ್ತು ಬ್ರಹ್ಮ ಬಾಬನ ಹತ್ರ ಈ ಸುಳ್ಳ ಖಂಡದ ಮಧ್ಯದಲ್ಲೂ ಅವರ ವಿರೋಧದ ಮಧ್ಯದಲ್ಲೂ ಎಷ್ಟು ಗೆದ್ದು ತೋರಿಸ್ಬಿಟ್ರು ಉನ್ಕೆ ಅಥಾರಿಟಿ ಕೇಬೋಲ್ ಕಭಿ ಅಹಂಕಾರಕ್ಕೆ ಭಾಸನನೇ ಇದೆ ಈಗ ಭಾಳ ಇಂಪಾರ್ಟೆಂಟ್ ಇಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಅಥಾರಿಟಿ ಅಹಂಕಾರ ಎಷ್ಟು ಅವ್ರ ಹತ್ರ ಸತ್ಯತೆ ಅಥಾರಿಟಿ ಇತ್ತು ಅಷ್ಟೇ ನಿರಹಂಕಾರ ಇದ್ದರು ಅಹಂಕಾರದ ಭಾವನೆ ಬರೋದಿರಲಿಲ್ಲ ಅಥಾರಿಟಿ ಕೇಬೋಲ್ ಮೇಲೆ ಸ್ನೇಹ ಸಮಯ ಅಥಾರಿಟಿಯಿಂದ ಮಾತಾಡ್ತಿದ್ರೆ ಅದರ ಸ್ನೇಹ ಇರ್ತಿತ್ತು ಅಥಾರಿಟಿ ಮಾತಿನಲ್ಲಿ ಎಷ್ಟು ಪ್ರೀತಿ ಇತ್ತು ಕೇವಲ ಪ್ರಿಯವಾಗಿರಲಿಲ್ಲ ಅವ್ರ ಮಾತುಗಳು ಅಥಾರಿಟಿನೂ ಇತ್ತು ಪ್ರಭಾವಶಾಲಿನೂ ಇತ್ತು ಫಾಲೋ ಫಾದರ್ ಹೆಂಗಿದ್ರು ಬ್ರಹ್ಮ ಬಾಬಾ ಸತ್ಯಕಂಡ ಮಧ್ಯದಲ್ಲೂ ಸತ್ಯತೆ ಅಥಾರಿಟಿ ನಿರಹಂಕಾರಿ ಮಾತಿನಲ್ಲಿ ಸ್ನೇಹ ಅವರ ಮಾತಿನಲ್ಲಿ ಅಹಂಕಾರ ಇಲ್ಲ ಅವರ ಮಾತು ಪ್ರಿಯ ಅಷ್ಟೆಲ್ಲ ಪ್ರಭಾವಶಾಲಿ ಅಥವಾ ಫಾಲೋ ಫಾದರ್ ಸ್ನೇಹ ಮತ್ತು ಅಥಾರಿಟಿಯ ನಿರ್ಮಾಣತೆ ಮತ್ತು ಮಹಾನತೆಯನ್ನು ಜೊತೆ ಜೊತೆ ಕಂಡು ಬರಲಿ ವರ್ತಮಾನ ಸಮಯದಲ್ಲಿ ಈ ಬ್ಯಾಲೆನ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅವಾಗ ಸಫಲತಾ ಮೂರ್ತಿಗಳಾಗ್ತೀರಿ ಸ್ಲೋಗನ್ ನನ್ನದು ಎನ್ನುವುದನ್ನು ನಿನ್ನದು ಪರಿವರ್ತನೆ ಮಾಡಿರಿ ನನ್ನದನ್ನು ನಿನ್ನದಕ್ಕೆ ಪರಿವರ್ತನೆ ಮಾಡಿಕೊಳ್ಳುವುದು ಎಂದರೆ ಭಾಗ್ಯದ ಅಧಿಕಾರವನ್ನು ಪಡೆದುಕೊಂಡಂತೆ ಅವ್ಯಕ್ತಿ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮೊದಲು ತಮ್ಮ ದೇಹದ ಲಗ್ಗಾವನ್ನು ಸಮಾಪ್ತಿ ಮಾಡಿ ಆಗ ಸಂಬಂಧ ಮತ್ತು ಪದಾರ್ಥಗಳೊಂದಿಗೆ ಹೇಳ್ತಾ ಇರುವುದಿಲ್ಲ ಖತಮ್ ಆಗ್ಬಿಡ್ತದೆ ಫರಿಷ್ಠ ಆಗಬೇಕಾದರೆ ಈ ಅಭ್ಯಾಸ ಮಾಡಿ ಸೇವಾರ್ಥವಾಗಿ ಅಷ್ಟೇ ಈ ದೇಹದಲ್ಲಿ ಬಂದೀನಿ ನಾನು ಅನಾಸಕ್ತನಾಗಿದ್ದೀನಿ ನಾನು ಟ್ರಸ್ಟಿಯಾಗಿದ್ದೀನಿ ಆವಾಗ ನೋಡಿರಿ ಫರಿಷ್ಠ ಆಗಲಿಕ್ಕೆ ಎಷ್ಟು ಸುಲಭ ಅನಿಸ್ಬಿಡ್ತದೆ ಟ್ರಸ್ಟಿ ಅನಾಸಕ್ತತೆ ಅಚ್ಚಾ ಓಂ ಶಾಂತಿ ज्योति बिंदु की किरणों से जगमग है जग सारा ज्योति बिंदु की किरणों से जगमग है जग सारा धरा गगन में अंतर मन में धरा गगन में अंतर मन में उजियारा
जगमग है जग सारा, ज्योति बिंदु की किरणों से जगमग है जग सारा। धरा गगन में अंतर मन में, धरा गगन में अंतर मन में, ओम शांति, ओम शांति।